పునీత్ రాజ్ కుమార్ అవరు ನಮ್ಮನ್ನು ಅಗಲಿ ಹೋಗಿದ್ದಾರೆ. ಕೇವಲ 46 ವರ್ಷದ ಒಬ್ಬ ರಾಷ್ಟ್ರದ ಮಟ್ಟಕ್ಕೆ ಚಲನಚಿತ್ರರಂಗದಲ್ಲಿ ಒಬ್ಬ ಅತ್ಯಂತ ಮೇಧಾವಿ, ಅವರು ತಮ್ಮ 6 ಅಥವಾ 8 ವರ್ಷ ಹುಡುಗನಿಂದ ಹಲವಾರು ಚಿತ್ರಗಳಲ್ಲಿ ಆಕ್ಟ್ ಮಾಡಿ ಅವರ ಪ್ರತಿಭೆಯನ್ನ ಪ್ರದರ್ಶನ ಮಾಡಿದ್ದಾರೆ. ಅದಾದ್ಮೇಲೆ ಅನೇಕ ಚಲನಚಿತ್ರಗಳಲ್ಲಿ ಅವರ ಪ್ರತಿಯೊಂದು ಉದ್ದೇಶ ಸಮಾಜಕ್ಕೆ ಮಾದರಿಯಾಗತಕ್ಕಂಥ, ಸಮಾಜದಲ್ಲಿ ಮೌಲ್ಯವನ್ನು ಎತ್ತಿ ಹಿಡಿಯತಕ್ಕಂಥ ಪ್ರತಿಯೊಂದು ಅವರು ನಟನೆ ಮಾಡಿದಂಥ ಚಿತ್ರಗಳಲ್ಲಿ ತಂದೆ ಆದಂಥ ಇತಿಹಾಸ ಇದೆ. ಅವರು ಕೇವಲ ಹಣಕ್ಕೋಸ್ಕರ ಅವರು ತಮ್ಮ ಚಲನಚಿತ್ರ ರಂಗದಲ್ಲಿ ಕೇವಲ ಹೆಸರು ಗಳಿಸಬೇಕು ಅಂತ ಮಾಡಲಿಲ್ಲ. ಪ್ರತಿಯೊಂದಕ್ಕೂ ಉದ್ದೇಶ ಇದೆ, ಮಾರಲ್ ಬ್ಯಾಕ್ಗ್ರೌಂಡ್ ಇದೆ, ಸಮಾಜಕ್ಕೆ ಸಮಾಜದ ಡೊಂಕನ್ನು ತಿತ್ತಕ್ಕಂಥ ಹಲವಾರು ಚಿತ್ರಗಳನ್ನು ಅವರು ಪ್ರದರ್ಶನ ಮಾಡಿ ಅದಕ್ಕೊಂದು ಸಮಾಜಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಕಷ್ಟದಲ್ಲಿರ್ತಕ್ಕಂಥವ್ರ ಬಗ್ಗೆ, ಬಡವರ ಬಗ್ಗೆ, ಮಕ್ಕಳ ಬಗ್ಗೆ, ಕಷ್ಟದಲ್ಲಿರ್ತಕ್ಕಂಥವ್ರ ಬಗ್ಗೆ, ಕ್ಯಾನ್ಸರು ಈ ಥರ ಕಠಿಣವಾದ ಕಾಯಿಲೆ ಬಂದವರ ಬಗ್ಗೆ, ಆ ಕರುಣೆಯಿಂದ ಅವರು ಆ ಕುಟುಂಬಗಳಿಗೆ ಸಹಾಯ ಮಾಡಿದಂಥ ಒಬ್ಬ ಶ್ರೇಷ್ಠ, ಜನತೆಯ ಮನಸ್ಸಲ್ಲಿ ಚಿರಸ್ಥಾಯಿಯಾಗಿ ಉಳಿಯುವಂಥ ಕೆಲಸಗಳನ್ನು ಮಾಡಿದ್ದರು. ಬಹುಶಃ ಇತಿಹಾಸದಲ್ಲಿ ಕರ್ನಾಟಕದಲ್ಲಿ ಹುಟ್ಟಿ ರಾಜ್ಕುಮಾರರ ಮಗನಾಗಿ, ಕಿರಿಯ ಮಗನಾಗಿ ತಂದೆ ಜೊತೆ ಚಿಕ್ಕ ವಯಸ್ಸಿನಲ್ಲೇ ತನ್ನ ಪ್ರತಿಭೆಯನ್ನು ತೋರಿಸಿ 46 ವರ್ಷಕ್ಕೆ 26-28 ಚಲನಚಿತ್ರಗಳಲ್ಲಿ ಭಾಗವಹಿಸಿ ರಾಷ್ಟ್ರದ ಎಲ್ಲ ಜನತೆಯ ಮನಸ್ಸನ್ನು ಗೆದ್ದಿದ್ದಾರೆ. ಅವ್ರ ಬಗ್ಗೆ 4 ಮಾತಾಡಲಿಕ್ಕೆ ಅವಕಾಶ ಮಾಡಿದಂತ ಅವರ ಆತ್ಮೀಯ ಸ್ನೇಹಿತರು ಸಾರಾ ಗೋವಿಂದ ಅವರು ನನಗೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ, ಅವರಿಗೆ ತುಂಬ ಆಭಾರಿಯಾಗಿದ್ದಾರೆ. ಹಾಗೂ ಅಪ್ಪು ಅಂತ ಕರೀತೇವೆ ನಾವು ಇನ್ನೊಂದು ಅಡ್ಡೆಸ್ ಪುನೀತ್ ರಾಜ್ಕುಮಾರ್ ಅನೇಕ ಪಿಕ್ಚರ್ಗಳನ್ನು ನೋಡಿದ್ದೇನೆ. ಆ ಪಿಕ್ಚರ್ಗಳಲ್ಲಿ ಏನೇನು ಸಮಾಜಕ್ಕೆ ಒಂದು ಕೊಡುಗೆ ಕೊಡ್ತಕ್ಕಂಥ ಉದ್ದೇಶ
ಬಳ್ಳಾರಿ ಡಿ ಸಿ ಆಗಿ ಹೇಗೆ ಮೈನಿಂಗ್ ಮಾಫಿಯಾನ ಪೃಥ್ವಿ ಸದೆ ಬಿಡಿದ್ರು. ಚಿಕ್ಕ ವಯಸ್ಸಲ್ಲಿ ಬೆಟ್ಟದ ಹೂವನ್ನು ಒಂದು ಚಿತ್ರವನ್ನು ನಾನು ನೋಡಿದೆ. ಕರ್ನಾಟಕ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿಯವರು ಪದ್ಮಭೂಷಣ ಪ್ರಶಸ್ತಿಯನ್ನು ಕೊಡಬೇಕು, ಇಷ್ಟೊಂದು ಜನತೆಯ ಪ್ರೇಮ ಪ್ರೀತಿ ವಿಶ್ವಾಸ ಗಳಿಸಿ ಸಮಾಜಕ್ಕೆ ಒಂದು ಮೌಲ್ಯದ ಒಂದೊಂದು ಘಟ್ಟದಲ್ಲಿ ಅವರು ತಾನು ಆಕ್ಟ್ ಏನು ಮಾಡಿದ್ರು, ಚಿಕ್ಕ 6 ವರ್ಷದಿಂದ ಸುಮಾರು 27-28 ಪಿಕ್ಚರ್ಗಳಿದೆ, ಒಂದೊಂದಕ್ಕೂ ಒಂದೊಂದು ತಂದೆ ಆದಂತ ಸಮಾಜದ ಡೊಂಕುಗಳನ್ನ ತಿಂತಕ್ಕಂಥ ಭಾವನೆಯನ್ನು ಇಟ್ಕೊಂಡು ಅವರು ಪ್ರತಿಯೊಂದು ಚಿತ್ರಕ್ಕೂ ತಂದೆ ಆದಂತಹ ಒಂದು ಸ್ಫೂರ್ತಿ ಸಮಾಜಕ್ಕೆ ಕೊಡ್ತಕ್ಕಂಥ ಅದಕ್ಕೆ ಕೊಡುಗೆ ಕೊಟ್ಟಿದ್ದಾರೆ. ಇದೆಲ್ಲವನ್ನು ಗಮನದಲ್ಲಿಟ್ಕೊಂಡು ರಾಜ್ಯ ಸರ್ಕಾರ ಏನು ಶಿಫಾರಸು ಮಾಡಿದ್ದಾರೆ, ನಾನು ಮಾಜಿ ಪ್ರಧಾನಮಂತ್ರಿಯಾಗಿ ಅವರ ಹಿರಿಮೆಯನ್ನು ಅರ್ಥ ಮಾಡಿಕೊಂಡಿದ್ದೇನೆ. ನಾನು ಅವರಿಗೆ ಸರ್ಕಾರ ಏನು ತೀರ್ಮಾನ ಮಾಡಿದ್ದಾರೋ ಅದಕ್ಕೆ ಬೆಂಬಲಿಸಿ ಪ್ರಧಾನಮಂತ್ರಿಯವರಿಗೆ ಒಂದು ವಿನಂತಿ ಮಾಡಿ ಪತ್ರ ಬರೆದ ರಾಜ್ಕುಮಾರ್ ಅಂತ ಮತ್ತೆ ಹೀಗೆ ಹೇಳ್ತಾ ಹೋಗುವುದು. ಮತ್ತೊಮ್ಮೆ ಒಂದೂರು ಕರ್ನಾಟಕದಲ್ಲಿ ಹುಟ್ಟಿ ಬರುವ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದೆ.